ಆಗ ಆ ಮಗುವಿಗೆ ಅದರ ಮಹತ್ವ ಏನು ಗೊತ್ತಿರೋದಿಲ್ಲ. ಬಲವಂತವಾಗಿ ತಂದೆಯೋ ಗುರುಗಳು ಬಂಧುಗಳನ್ನು ತಲುಪ್ತಾರೆ. ಸರಿಯಾದ ಶಿಕ್ಷಣ ಕೊಟ್ಟರೆ ಮತ್ತು ಆ ಮಗುವಿನ ಚೇತನ ಬೆಳೆಯದಿದ್ದರೆ ಸರಿಯಾಗಿ ಸಂಜಾವಣೆಯನ್ನು ಕಲ್ಪಿಕೊಂಡು ಲಿಮಿಟಿ ಅಂತೂ ಬಲವಂತವಾಗಿರೋದು ಕೂಡ ಸಂಧ್ಯಾವಂದನೆ ಸರಿಯಾಗಿ ಮಾಡುತ್ತಿರುವುದು ಎಂದು ತಿಳಿಸ್ಕೊಳ್ಳುತ್ತದೆ. ಆದರೆ ವಯಸ್ಸು ಆಗ್ತಾ ಆಗ್ತಾ ಆಮೇಲೆ ತಾನು ಅಂತಹ ಸಣ್ಣ ವಯಸ್ಸಿನಲ್ಲಿ ಕಲಿತ ಆ ಸಂಧ್ಯಾವಂದನೆಯ ಮಹತ್ವ ಅರ್ಥ ಆಗುತ್ತೆ. ಕೇವಲ ಮಂತ್ರೋಚ್ಚಾರವೂ ಸರಿ ಇದೆ, ಆದರೆ ಆ ಮಂತ್ರಗಳ ಸರಿಯಾದ ಅರ್ಥಾನುಸಂಧಾನವನ್ನು ಮಾಡಿಕೊಂಡು ಮಾಡೋದಕ್ಕೆ ಬಹಳ ಸಲಹಿದೆ. ಆದರೆ ಅಂತಹ ಒಂದು ಫಲವನ್ನ ಬರೆಯಬೇಕಾದರೆ ಬಹಳ ದಿವಸ ಕಾಯಬೇಕು. ಆದರೆ ಬಾಲ್ಯದಲ್ಲಿ ಆ ಅಭ್ಯಾಸವನ್ನು ಮಾಡದೆ ಹೋದರೆ, ಸಂಧ್ಯಾವಂದನೆಯ ಅಭ್ಯಾಸವನ್ನು ಮಾಡದೆ ಹೋದರೆ, ವಯಸ್ಸಾದ ಮೇಲೆ ಜ್ಞಾಪಕ ಶಕ್ತಿ ಕಡಿಮೆ, ಅವಕಾಶ ಕಡಿಮೆ, ಹೀಗಾಗಿ ಮಂತ್ರ ಕಲಿಯಬೇಕು ಅಂತ ಅಶಕ್ತಿ ಇದ್ದರೂ ಕೂಡ ಮಂತ್ರ ಬರೋದಿಲ್ಲ. ಬಂದರೂ ತಪ್ಪ ಬರುತ್ತೆ. ಹೀಗೆ ನಾನಾ ಕಾರಣಗಳಿಂದ ನಮ್ಮ ಜೀವನದಲ್ಲಿ ನಾವು ಸರಿಯಾದ ಕ್ರಮವನ್ನು ಮಾಡುತ್ತೋದಿಲ್ಲ. ಆದ್ದರಿಂದ ಶ್ರೀಹರಿಯ ನಾಮಸ್ಮರಣೆಯನ್ನ ನಾವು ಯಾವಾಗ ನಮಗೆ ಭಗವಂತ ಮನಸ್ಸಿನಲ್ಲಿಲ್ಲ ಪುಣ್ಯಾಗಿ ಶ್ರೀನಾಮೋಚ್ಚಾರಣೆ ಮಾಡಬೇಕು ಅಂತ ಬರಬಾರದು. ಹರಿ ಸ್ಮರಣೆ ಮಾಡಬೇಕು, ಸಂದರ್ಭ ಅವಕಾಶ ಸಿಕ್ಕಾಗ ಹರಿಸ್ಮರಣೆಯನ್ನ ಭಗವಂತನ ಅನುಸಂಧಾನವನ್ನು ಮನಸ್ಸಿನಲ್ಲಿ ಭಗವಂತನ ಜ್ಞಾನವನ್ನು ಮಾಡಬೇಕು. ಹಾಗೆ ದ್ವಿತೀಯಾಪರಾಧ ಹರಿಯ ವಿಸ್ಮರಣೆ. ಇನ್ನು ತೃತೀಯಾಪರಾಧ ಕರಸರಾಜ ಹೇಳೋದು ನಿಷಿದ್ಧ ಅವಿಹಿತ ಆಚರಣೆ. ನಿಷಿದ್ಧವಾದ ಕೆಲಸಗಳನ್ನು ಮಾತ್ರ ಮಾಡಬಾರದು ಅಂತ ಯಾವುದು ವೇದಾದಿ ಶಾಸ್ತ್ರಗಳು ಹೇಳುತ್ತೋ ಅಂತಹ ಕಾರ್ಯಗಳನ್ನು ನಾವು ಮಾಡುತ್ತೇವೆ. ನಮ್ಮ ತಂದೆ ಮಾಡ್ತಾ ಇದ್ದೇವೆ ಅಂತ ಹೇಳಬೇಕಾಗುತ್ತೇವೆ. ನಾವು ಎಲ್ಲಾ ಕಾರ್ಯಗಳು ಕೂಡ ನಿಷಿದ್ಧವಾದ ಕಾರ್ಯಗಳೇ, ನಿಷಿದ್ಧವಾದ ಕಾರ್ಯಗಳನ್ನು ಮಾಡೋದು ಕಡಿಮೆ. ಕೆಲವು ಸಂದರ್ಭಗಳಲ್ಲಿ ನಾವೇನು ಮಾಡ್ತೇವೆ, ಆದರೆ ಶಾಸ್ತ್ರದಲ್ಲಿ ಮಾಡು ಅಂತ ಹೇಳೋದಿಲ್ಲ. ಮಾಡು ಅಂತ ಹೇಳದೇ ಇದ್ದದ್ದನ್ನು ಮಾಡಬಾರದು, ಮಾಡಬಾರದು ಅಂತ ಹೇಳಿದ್ದನ್ನು ಮಾಡಬಾರದು, ನಿಷಿದ್ಧವಾದದ್ದನ್ನು ಮಾಡಬಾರದು, ಅವಿಹಿತವಾದದ್ದನ್ನು ವಿಹಿತ ಅಂತಂದ್ರೆ ಮಾಡು ಅಂತ ಒಂದು ಆದೇಶ, ಶಾಸ್ತ್ರದ ಆದೇಶ. ಸುತಿಸ್ಪತಿ ಹರೇ ರಾಜ್ಯೇ ಅಂತ ಹರೇ ರಾಜ್ಯ, ಸುತಿಸ್ಪತಿಗಳು ಭಗವಂತನ ಒಂದು ಆದೇಶ ಆಜ್ಞೆ. ಆದ್ದರಿಂದ ಅದಕ್ಕೆ ಅನುಗುಣವಾಗಿ ನಾವು ಕರ್ಮಗಳನ್ನು ಮಾಡಬೇಕು. ಹಾಗೆ ಇದೊಂದು ಅಪರಾಧ ಯಾವುದು, ನಿಷಿದ್ಧ ಅವಿಹಿತ ಕರ್ಮಗಳ ಆಚರಣೆ. ಇನ್ನು ಕೊನೆಯದಾಗಿ ಅದೆಲ್ಲರೂ ಅನ್ವೇಷಿಸೋದಿಲ್ಲ. ಯಾರು ಉಪದೇಶಗಳಿರ್ತಾರೆ, ಉಪದೇಶ ಮಾಡುವ ಯೋಗ್ಯತೆ ಇರುತ್ತೆ, ಅವರು ಉಪದೇಶ ಮಾಡತಕ್ಕವರು ಶಾಸ್ತ್ರಗಳಲ್ಲಿ ಅವರು ಉಪದೇಶ ಮಾಡಬೇಕು. ಅವರು ಉಪದೇಶಕ್ಕೆ ಅರ್ಹನೋ ಅಲ್ಲವೋ ಅಂತ ನೋಡಿ ಉಪದೇಶ ಮಾಡಬೇಕು. ಉಪದೇಶಕ್ಕೆ ಅನರ್ಹನಾದರೆ ಅಯೋಗ್ಯರಲ್ಲಿ ಉಪದೇಶ ಮಾಡತಕ್ಕಂಥದ್ದು ಅದು ಕೂಡ ಅಪರಾಧವೇ. ಹಾಗೆ ಅಂತ ಯಾತ್ರೆಯಾದ್ರೆ ಶಾಸ್ತ್ರದ ಮಾತನ್ನೇ ತಿಳಿದಂಡದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಮೊದಲನೇ ಅಪರಾಧ ಮಿಥ್ಯಾಚಾರ ಪರಿಹಾರ ಆಗುತ್ತದೆ. ಆ ಜ್ಞಾನ ಬೆಳೆಯಬೇಕು. ಜ್ಞಾನ ನನ್ನೊಂದರಲ್ಲಿ ಮಾತ್ರ ಬಂದರೆ ಸಾಲದು, ಮನೆಯಲ್ಲಿದ್ದ ಏನೂ ಕೂಡ ಮಕ್ಕಳು ಕೂಡ ಆ ಜ್ಞಾನ ಮಾತ್ರದಲ್ಲಿ ಪ್ರಮಾಣ ಬರಬೇಕು. ಇಂಥ ಒಂದು ಪ್ರವೃತ್ತಿ ನಮ್ಮನ್ನು ಬರಬೇಕಾದ್ರೆ ಇಂಥ ಒಂದು ಜ್ಞಾನ ಕಾರ್ಯಗಳ ವಿಶೇಷ ನಡೆಯಬೇಕು. ಶಾಸ್ತ್ರ ಸೇರಿ ಎಲ್ಲರಿಗೂ ಸುಲಭವಾಗಿ ಬಹಳ ಘನವಾದ ಬಹಳ ಕಠಿಣವಾದ ವಿಷಯಗಳು ಬರ್ತಾ ಇದೆ, ಅದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಆದರೆ ನಮ್ಮ ದಾಸದಾಹಿತ್ಯದಲ್ಲಿ ಎಷ್ಟು ಸುಲಭವಾಗಿ ಆ ತುಂಬ ರಹಸ್ಯವಾದ ಕಠಿಣವಾದ ಪ್ರಮೇಯಗಳನ್ನು ಸುಲಲಿತವಾಗಿ ತೆಗೆದುಕೊಟ್ಟಿದ್ದಾರೆ. ಆದರೆ ಅಂತಹ ಸಾಹಿತ್ಯದ ಮೂಲಕ, ಕೀರ್ತನೆಗಳ ಮೂಲಕ, ದೇವಸ್ಥಾನಗಳ ಮೂಲಕ ನಾವು ನಮ್ಮ ಜ್ಞಾನವನ್ನು ತಿಳ್ಕೊಳ್ಳಲು ಸಾಧ್ಯ ಇದೆ. ಭಗವಂತನನ್ನ ವರ್ಣನೆ ಮಾಡುವಾಗ ಅನಂತ ಗುಣ ಪರಿಪೂರ್ಣ, ದೋಷಗುಣ ಅದರಂತೆ ಅವನ ಸಾಮರ್ಥ್ಯ ಅಪರಿಮಿತವಾಗಿ, ಭಗವಂತನ ಸಾಮರ್ಥ್ಯ ಭಗವಂತನ ಶಕ್ತಿ ತಿಳ್ಕೊಳ್ಳಲು ಸಾಧ್ಯ.
ಅವರನ್ನು ಹೊಂದಿಲ್ಲ. ಅವರ ಶಕ್ತಿ, ಅವರ ಜ್ಞಾನ ಎಲ್ಲವೂ ಕೂಡ ಅದ್ಭುತವಾಗುತ್ತೆ. ಅಂತಹ ಒಂದು ಶಕ್ತಿ ಅದರ ಆಕರನಾಗಿದ್ದಾನೆ ಭಗವಂತ. ಒಂದು ಸಣ್ಣ ಉದಾಹರಣೆ ಮಾಡೋದಾದರೆ ಎಲ್ಲೂ ಕೇಳಿದೆ, ಭಗವಂತ ಬಿಂಬ ನಾವು ಪ್ರತಿಬಿಂಬಗಳು. ನಮ್ಮ ಬಿಂಬ ಮೂರ್ತಿ ಭಗವಂತ, ಆ ಬಿಂಬ ಮೂರ್ತಿಯನ್ನು ನಾವು ಧ್ಯಾನ ಮಾಡಬೇಕು. ಹಾಗೆ ನಾವು ಕನ್ನಡಿಯ ಮುಂದೆ ನಿಂತಾಗ ಕನ್ನಡಿಯಲ್ಲಿರುವ ಮುಖ ಅದು ಪ್ರತಿಬಿಂಬ, ಕನ್ನಡಿಯ ಹೊರಗೆ ಕನ್ನಡಿಯ ಎದುರುಗಡೆ ನನ್ನ ಮುಖ ಅದು ಬಿಂಬ, ಬಿಂಬ ಪ್ರತಿಬಿಂಬ, ಬಿಂಬದಂತೆ ಪ್ರತಿಬಿಂಬ. ಬಿಂಬ ಸುಂದರವಾಗಿದ್ದರೆ ಪ್ರತಿಬಿಂಬ ಸುಂದರವಾಗಿರುತ್ತದೆ. ಬಿಂಬದಲ್ಲಿ ಏನಾದರೂ ಮಾಲಿನ್ಯ ಇದ್ದರೆ ಪ್ರತಿಬಿಂಬದಲ್ಲಿ ಅದೇ ಕಾಣಿಸುತ್ತೆ. ಹಾಗಾದರೆ ಪ್ರತಿಬಿಂಬರಾದ ನಾವು ನಾವು ಚೆನ್ನಾಗಿರ್ಬೇಕಾದ್ರೆ ಬಿಂಬ ಚೆನ್ನಾಗಿರ್ಬೇಕು. ಬಿಂಬ ಚೆನ್ನಾಗಿಯೇ ಇದೆ. ಯಾರು ಬಿಂಬ? ಭಗವಂತ. ಭಗವಂತನಷ್ಟು ಸುಂದರ ಮೂರ್ತಿಯಾಗಿದ್ದಾರೆ. ಅಂತಹ ಸುಂದರ ಮೂರ್ತಿಯಾದ ಭಗವಂತನ ಪ್ರತಿಬಿಂಬ ನಮ್ಮ ವಿಕಾರಗಳು ಮಾತ್ರ ಅಪಾರ. ಬಿಂಬದಂತೆ ಪ್ರತಿಬಿಂಬ ಇಲ್ಲ. ಹೀಗೆ ಬಿಂಬ ಪ್ರತಿಬಿಂಬ ಭಾವವನ್ನು ಹೇಳ್ತೇವೆ, ಆದರೆ ಬಿಂಬದಂತೆ ನಾವಿರುವಲ್ಲ ಅಂತ ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಒಂದು ಕನ್ನಡಿ ಪಕ್ಕದಲ್ಲಿ ಇನ್ನೊಂದು ಕನ್ನಡಿ, ನೀವು 10 ಕನ್ನಡಿಗಳನ್ನು ನೋಡ್ತಂದ್ರೆ 10 ಕನ್ನಡಿಗಳಲ್ಲಿ ನನ್ನ 10 ಪ್ರತಿಬಿಂಬಗಳು ಬೀಳುತ್ತೆ. ಒಂದೊಂದು ಕನ್ನಡಿಯಲ್ಲಿ ಒಂದೊಂದು ಪ್ರತಿಬಿಂಬ, ಎಲ್ಲಾ ಪ್ರತಿಬಿಂಬಗಳು ಕೂಡ ಒಂದೇ ರೀತಿ ಇರುತ್ತೆ. ಒಂದು ಕನ್ನಡಿಯಲ್ಲಿ ಒಂದು ರೀತಿ, ಮತ್ತೊಂದು ಕನ್ನಡಿಯಲ್ಲಿ ಒಂದು ರೀತಿ ಸಿಗೋದಿಲ್ಲ. ಹಾಗಾದರೆ ಬಿಂಬ ಹೇಗಿದೆಯೋ ಹಾಗೆ ಪ್ರತಿಬಿಂಬ ಇರಬೇಕು. ಮತ್ತು ಎಲ್ಲಾ ಪ್ರತಿಬಿಂಬಗಳು ಕೂಡ ಒಂದು ಬಿಂಬದ ಎಲ್ಲಾ ಪ್ರತಿಬಿಂಬಗಳು ಕೂಡ ಒಂದೇ ರೀತಿ ಇರಬೇಕು. ನಾವೆಲ್ಲರೂ ಭಗವಂತನ ಪ್ರತಿಬಿಂಬರು, ಆದರೆ ಒಬ್ಬೊಬ್ಬ ಒಂದೊಂದಿಗೆ ಇದ್ದಾರೆ. ನಾನಿದ್ದಂತೆ ನೀವಿಲ್ಲ, ನೀವಿದ್ದಂತೆ ಮತ್ತೊಬ್ಬರು ಇಲ್ಲ. ಒಂದೊಂದು ಪ್ರತಿಬಿಂಬಕ್ಕೂ ಒಂದೊಂದು ವ್ಯತ್ಯಾಸ ಇದೆ, ಆದರೆ ಬಿಂಬನಾದ ಭಗವಂತ ಮಾತ್ರ ಒಂದೇ ರೀತಿ ಇದ್ದಾನೆ. ಹೇಗ್ತಾಗ್ತದೆ ಅದು? ಕನ್ನಡಿಯಲ್ಲಿ ಒಂದು ವ್ಯತ್ಯಾಸ ಇದ್ದರೆ, ಕನ್ನಡಿಯಲ್ಲೇ ಒಂದು ವ್ಯತ್ಯಾಸ ಇದ್ದರೆ, ಒಂದು ಕನ್ನಡಿ ಇದ್ದಂತೆ ಇನ್ನೊಂದು ಕನ್ನಡಿ ಇಲ್ಲದೆ ಹೊರದೆ ಅಲ್ಲಿ ಒಂದು ವ್ಯತ್ಯಾಸ ಬರುತ್ತೆ. ಇಲ್ಲಿ ಯಾವುದು ಆಗಿ ಕನ್ನಡಿಯ ಸ್ಥಾನದಲ್ಲಿ ಏನಿದೆ, ಕನ್ನಡಿಯ ಸ್ಥಾನದಲ್ಲಿ ಏನಿದೆ ಎಂಬ ಪ್ರಶ್ನೆ ಅದು ಆಚಾರ್ಯರು ಪ್ರಮಾಣಗಳನ್ನು ಕೊಟ್ಟು ಹೇಳ್ತಾರೆ. ಭಗವಂತ ಮತ್ತು ನಾನು ನಮ್ಮಿಬ್ಬರ ಮಧ್ಯೆ ಈ ಬಿಂಬ ಪ್ರತಿಬಿಂಬ ಈ ಸಂಬಂಧ ಇದೆ, ಆದರೆ ಕನ್ನಡಿಯ ಸ್ಥಾನದಲ್ಲಿ ಅಂತದ್ದು ಏನಿಲ್ಲ. ಅದೊಂದು ಮಾತು. ಇನ್ನೊಂದು ಮಾತಿದೆ, ಕನ್ನಡಿಯ ಸ್ಥಾನದಲ್ಲಿ ಇಲ್ಲ ಅಂತಿಲ್ಲ, ಆಯಾಯ ಜೀವನ ಸ್ವರೂಪವೇ ಕನ್ನಡಿಯ ಸ್ಥಾನದಲ್ಲಿ. ಕನ್ನಡಿಯ ಸ್ಥಾನದಲ್ಲಿ ಏನಿದೆಯೋ ಅದರಂತೆ ಪ್ರತಿಬಿಂಬ. ಒಂದು ಕನ್ನಡಿ ಹುಟ್ಟಿದೆ, ಅಲ್ಲಿ ನನ್ನ ಪ್ರತಿಬಿಂಬ ಬಿದ್ದಾಗ ವಿಚಿತ್ರ ಕಾಣಿಸುತ್ತೆ. ಪಕ್ಕದಲ್ಲಿ ಇನ್ನೊಂದು ಕನ್ನಡಿ ಇದೆ, ಅಲ್ಲಿ ಇನ್ನೊಂದು ರೀತಿಯ ಮುಂಬತ್ತಿದೆ, ಅಲ್ಲಿ ವ್ಯತ್ಯಾಸ ಮಾಡುತ್ತೆ. ಹೀಗಾಗಿ ಆ ಪ್ರತಿಬಿಂಬದಲ್ಲಿ ವ್ಯತ್ಯಾಸ ಬರೋದಕ್ಕೆ ಆ ಮಧ್ಯೆ ಕನ್ನಡಿ ಇದೆಯಲ್ಲ, ಅದನ್ನು ಶಾಸ್ತ್ರದಲ್ಲಿ ಉಪಾಧಿ ಅಂತ ಇರ್ತಾರೆ. ಅದರಲ್ಲೇ ನಮ್ಮ ವ್ಯತ್ಯಾಸ ಆದರೆ ಬಿಂಬ ಒಂದಾದರೂ ಕೂಡ ಪ್ರತಿಬಿಂಬಗಳಲ್ಲಿ ವ್ಯತ್ಯಾಸ. ಆದರೆ ನಾವೆಲ್ಲ ಪ್ರತಿಬಿಂಬರು, ನಮಗೂ ಬಿಂಬನಾದ ಭಗವಂತನಿಗೂ ಮಧ್ಯದಲ್ಲಿ ಕನ್ನಡಿಯ ಸ್ಥಾನದಲ್ಲಿ ಏನಿದೆ ಅಂತಂದ್ರೆ ನಮ್ಮ ನಮ್ಮ ಸ್ವರೂಪ. ಪ್ರತಿಯೊಬ್ಬರಿಗೂ ಕೂಡ ನನ್ನ ಒಂದು ಸ್ವರೂಪ ಇದೆಯಲ್ಲ, ಅದು ಒಂದೇ ರೀತಿಯಲ್ಲ, ಅದೊಂದು ವೈಚಿತ್ರೆ. ಒಬ್ಬನ ಸ್ವರೂಪ ಅವನು ಒಳ್ಳೆಯ ಚೇತನ, ಅವನು ಒಳ್ಳೆಯ ಚೇತನ. ಇನ್ನೊಬ್ಬ ಚೇತನ ಅವನ ಸ್ವರೂಪ ಬಿಟ್ಟು ಚೇತನ. ಸ್ವರೂಪ ಅದು ಅನಾದಿ ಕಾಲದಿಂದ ಭಗವಂತ ಹೀಗೆ ಅನಾದಿಯೋ ನಾವೆಲ್ಲರೂ ಕೂಡ ಅನಾದಿ ಕಾಲದಿಂದ ಅನಂತ ಕಾಲದಲ್ಲಿ ಇರ್ತಕ್ಕವರೇ, ವ್ಯತ್ಯಾಸ ಏನಿಲ್ಲ. ಹೀಗಾಗಿ ಆ ಸ್ವರೂಪದಲ್ಲಿ ಆ ಕನ್ನಡಿಯ ಸ್ಥಾನದಲ್ಲಿ ಇರತಕ್ಕಂತಹ ಸ್ವರೂಪ ಅದರಲ್ಲಿರುವ ವೈಚಿತ್ರ್ಯ ವೈಲಕ್ಷಣ್ಯದಿಂದಾಗಿ ನಮ್ಮಲ್ಲಿ ವ್ಯತ್ಯಾಸಗಳು ಕಾಣುತ್ತೆ. ಹಾಗೆ ಬಿಂಬ ಒಂದೇ ಆದರೂ ಕೂಡ
ಪ್ರತಿಯೊಬ್ಬರಲ್ಲಿ ವೈಚಿತ್ಯ ಇಂಥ ಪ್ರತಿಯೊಬ್ಬ ಅನಂತ ಜೀವರಾಜನದಲ್ಲಿ ಭಗವಂತ ಅಂತರ್ಯಾಮಿಯಾಗಿ ನಿಂತು ಆಯಾಯ ಜೀವನ ಅವರ ಯೋಗ್ಯತೆ ಅವರ ಪ್ರಭಾವ ಅವರ ಪೂರ್ವಕರ್ಮ ಇದನ್ನು ಅನುಸರಿಸಿ ಅವರಿಗೆ ತನ್ನ ತಾನು ಕರ್ಮಗಳನ್ನು ಮಾಡುತ್ತಾ ಇದ್ದಾನೆ. ಅದರಿಂದಾಗಿ ಕೆಲವು ಜೀವರು ಒಳ್ಳೆ ಕರ್ಮಗಳನ್ನು ಮಾಡ್ತಾರೆ, ಒಳ್ಳೆ ಜ್ಞಾನವನ್ನು ಬರ್ತಾರೆ, ಉದ್ಧಾರ ಆಗ್ತಾರೆ. ಕೆಲವರು ಅಂತಹ ಯೋಗ್ಯತೆಯನ್ನು ಪಡೆದೇ ಇದ್ದವರು ಆ ಒಂದು ಸದ್ಗತಿಯನ್ನ ಒಳ್ಳೆ ಜ್ಞಾನವನ್ನು ಪಡೆಯುವುದು ಅಚ್ಚಾಗಿಲ್ಲ. ಈಗ ಆಚಾರ್ಯರು ಅನೇಕ ಕಡೆಗಳಲ್ಲಿ ವಿವರಿಸಿದ್ದಾರೆ. ಶ್ರೇಷ್ಠವಾದ ತತ್ವಜ್ಞಾನ ಇದೊಂದು ಸಣ್ಣ ಉದಾಹರಣೆ. ಆಚಾರ್ಯರು ಎಲ್ಲೆಲ್ಲಿ ಶಾಸ್ತ್ರದಲ್ಲಿ ಅಪೂರ್ವವಾದ ವಿಷಯಗಳನ್ನು ಹೇಳಿದ್ದಾರೆ ಅದೆಲ್ಲವೂ ಕೂಡ ಹಾಗೆ ಒಂದು ದಿವ್ಯ ರತ್ನ ಒಳ್ಳೆ ಪ್ರಜೆ ಇದೆ ನಮಗೆ ಅದರ ಪರಿಚಯ ಆಗಬೇಕಂತೆ. ಅಂತಹ ಒಂದು ತತ್ವಜ್ಞಾನವನ್ನ ಜನರಿಗೆ ವಿಜ್ಞಾಸಗಳಿಗೆ ಹಂಚಬೇಕು ಅನ್ನೋ ಉದ್ದೇಶದಿಂದ ಈ ಒಂದಷ್ಟು ವಿಜ್ಞಾನ ಕಾರ್ಯವನ್ನು ಮಾಡಿದರೆ ತುಂಬಾ ಸಾಧ್ಯವಾದ ವಿಷಯ. ಈ ಸಂಸ್ಥೆ ಕಾರ್ಯಗಳನ್ನ ವಿಶೇಷವಾಗಿ ಮಾಡಬಹುದು ಅಂತ ಅದರಿಂದ ನಮ್ಮ ಮಾತನಾಡುತ್ತೇವೆ.